ಖಾಸಗಿ ಸ್ಥಳದ ಮಾಲೀಕರು ತಮ್ಮ ಜಾಗವನ್ನ ಸಮತಟ್ಟು ಮಾಡಿದ್ದರ ಪರಿಣಾಮ ಈ ಎತ್ತರ ಪ್ರದೇಶದಿಂದ ಮಣ್ಣು ಮಲೆ ನೀರಿನೊಂದಿಗೆ ಬೆರೆತು ತಗ್ಗು ಪ್ರದೇಶದಲ್ಲಿರುವ ನಾಲ್ಕೈದು ಮನೆಗಳ ಜಾಗ ಸಹಿತ ಬಾವಿಗಳು ಮುಳುಗಡೆಗೊಂಡ ಪರಿಣಾಮ ಜನ ಕುಡಿಯುವ ನೀರಿಗೂ ಸಂಕಟವನ್ನ ಅನುಭವಿಸುವಂತಾಗಿದೆ. ಉಡುಪಿ ತಾಲೂಕಿನ ಮುದರಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೀಚಾಲು ಎಂಬಲ್ಲಿ ಖಾಸಗಿ ಜಮೀನಿನಿಂದಾಗಿ ಈ ಭಾಗದ ಜನ ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಎತ್ತರ ಪ್ರದೇಶದಲ್ಲಿನ ಜಾಗವನ್ನ ಸಮತಟ್ಟು ಮಾಡಿರುವ ಪರಿಣಾಮ ಅಲ್ಲಿನ ಕೆಸರು ಮಣ್ಣು ಸಹಿತ ಮಳೆಯ ನೀರು ನೇರವಾಗಿ ತಗ್ಗು ಪ್ರದೇಶ, ಮನೆಯ ಬಾವಿ ಹಾಗೂ ತೋಟವನ್ನ ಸೇರ್ತಾ ಇದೆ. ಇದರಿಂದಾಗಿ ನೀಚಾಲು ಭಾಗದ ರೆಜಿನಾ ಡಿಸೋಜಾ, ಪೌಲ್ ಡಿಸೋಜಾ, ಲಿಲ್ಲಿ ಡಿಸೋಜಾ ಹಾಗೂ ಲೂಸಿ ಡಿಸೋಜಾ ಎಂಬುವರಿಗೆ ತೊಂದರೆಯಾಗ್ತಾ ಇದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಸುರಿದ ಮಳೆಗೆ ಮೇಲಿನ ಜಾಗದ ಮಣ್ಣು ಸಹಿತ ಮಳೆಯ ನೀರು ಅಡಿಕೆ ಹಾಗೂ ತೆಂಗಿನ ತೋಟ ಜೊತೆಗೆ ಬಾವಿಯನ್ನ ಸೇರಿದ ಪರಿಣಾಮ ಕುಡಿಯಲು ನೀರಿಗಾಗಿ ಜನ ಪರದಾಟವನ್ನ ನಡೆಸುವಂತಾಗಿದೆ. ಇದ್ದ ಬಾವಿಯ ನೀರಿಗೆ ಮಳೆಯ ಕೃತಕ ನೀರು ಸೇರಿದ ಪರಿಣಾಮ ನೀರು ಕುಡಿಯಲು ಅಯೋಗ್ಯವಾಗಿದೆ. ಮನೆಯಲ್ಲಿ ಬಾವಿ ಇದ್ದು ಇದೀಗ ಈ ಭಾಗದ ನಾಲ್ಕೈದು ಮನೆಯವರು ಕುಡಿಯುವ ನೀರಿಗಾಗಿ ಪರದಾಟವನ್ನ ನಡೆಸುವಂತಾಗಿದೆ ಎನ್ನುವುದು ಸ್ಥಳೀಯ ನಿವಾಸಿಗಳ ಅಳಲು.